ಮಗನ ಹೇಳಪ್ಪ ಕರ್ಕೊಂಡು ಹೋಗ್ತಾನೆ ಹೌದಾ ಹ್ಞೂ ಸರಿ ಓಕೆ ಆಯ್ತು ನಾನು ಯಾರ ಹತ್ರ ಹೋಗಿ ಮಾತಾಡೋದು ಕೊಟ್ಟು ಹೋಗ್ತೀನಿ ನಿನ್ನ ಪಾಡಿ ನೀನು ಕರ್ಕೊಂಡು ಹೋಗಿ ಕರ್ಕೊಂಡು ಬಾ ಹಾಂ ನಮಸ್ತೆ ಸರ್ ಈಗ ಟೋಟಲ್ ಎಷ್ಟು ಜನ ಆಕ್ಸಿಜನ್ ಪೇಷಂಟ್ಸ್ ಇದ್ದಾರೆ ಸರ್ ಈಗ ಟೋಟಲ್ ಈಗ ಸ್ಥಿರ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಒಟ್ಟಾರೆ 58 ಜನ ರೋಗಿಗಳೇನಿದ್ದಾರೆ ಕೋವಿಡ್ ಪಾಸಿಟಿವ್ ರೋಗಿಗಳು ಅದರಲ್ಲಿ ಸುಮಾರು 39 ಜನಕ್ಕೆ ಆಕ್ಸಿಜನ್ ಇವತ್ತು ನೀಡಲಾಗ್ತಾ ಇದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅದೇ ರೀತಿಯಲ್ಲಿ ಒಟ್ಟಾರೆ ಈಗ 58 ಸಿಲಿಂಡರ್ಗಳು ಏನು ನಮಗೆ ಸರಬರಾಜು ಆಗ್ತಾ ಇದೆ ಅದರಲ್ಲಿ 28 ಮಾತ್ರ ನಾವು ಅಳವಡಿಕೆ ಮಾಡ್ಕೊಂಡ್ತಾ ಇರೋದು ಯಾಕೆಂದರೆ ಇಲ್ಲಿ ಒಟ್ಟಾರೆ ನಮಗೆ ಸಿಲಿಂಡರ್ಗಳು ಏನು ಬರುತ್ತೆ ಒಟ್ಟಾರೆ ಸ್ಟಾಕ್ ಏನು ಬರುತ್ತೆ 58 ಸಿಲಿಂಡರ್ ಬೆಳೆದ್ರೆ ಅದರಲ್ಲಿ 25% ಶೇಕಡ 25% ಖಾಲಿ ಆಗಿದ ತಕ್ಷಣ ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯಂತೆ ಅದನ್ನು ರೀಫಿಲ್ ಮಾಡಿಸ್ಕೋಬೇಕಾಗಿದೆ ಅದರಿಂದ ಯಾವಾಗಲೂ ಕೂಡ ಶೇಕಡ 75% ಅಷ್ಟು ಸಿಲಿಂಡರ್ಗಳು ಸ್ಟ್ಯಾಂಡ್ ಬೈ ಸ್ಟಾಕ್ ಇರುತ್ತೆ ನಮ್ಮ ಇದರಲ್ಲಿ ಜಿಲ್ಲಾದಲ್ಲಿ ಇವತ್ತು ತಾವು ನೋಡ್ಬೋದು ಇಲ್ಲಿ 28 ಸಿಲಿಂಡರ್ ಫುಲ್ ಆಗಿರ್ತದೆ ಅಲ್ಲಿ 3-2 ಕಾಲ ಕನೆಕ್ಟ್ ಆಗಿದೆ ಸ್ಟಾಕ್ ಇದೆ ಸ್ಟಾಕ್ ಇದೆ ಸೊ ಅದರಿಂದ ಆಮ್ಲಜನಕ ಕೊರತೆ ಖಂಡಿತವಾಗ್ಲೂ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಲ್ಲ ಯಾರು ತಪ್ಪು ಮಾಹಿತಿ ಸಾಮಾಜಿಕ ಜಾಲತಾಣದಲ್ಲಿ ನಿನ್ನೆ ಅದನ್ನು ಹಾಕಿದ್ರು ಸುದ್ದಿಯಾಗಿ ಅದು ತಪ್ಪು ಮಾಹಿತಿ ಜನರು ಆತಂಕಕ್ಕೆ ಒಳಗಾಗೋದು ಬೇಕಾಗಿಲ್ಲ ಇಲ್ಲಿ ಸಾರ ಏನು ರೋಗಿಗಳು ಬರ್ತಾ ಇದೆ ಅವರೆಲ್ಲರಿಗೂ ಕೂಡ ಅವರಿಗೆ ರೋಗಕ್ಕೆ ಲಕ್ಷಣಕ್ಕೆ ರೋಗ ಲಕ್ಷಣಕ್ಕೆ ಅನುಗುಣವಾಗಿ ಅವ್ರ ತಕ್ಕನಾಗಿ ಅವ್ರಿಗೆ ಆಮ್ಲಜನಕ ಸರಬರಾಜು ಆಗ್ತಾ ಇದೆ ಸರ್ ಈಗ 5-10 ಲೀಟರ್ಸ್ ಫ್ಲೋ ಆಗ್ತಾ ಇದೆ ಸರ್ ಪರ್ ಪೇಷಂಟ್ ಹೇಗೆ ಡಿಪೆಂಡ್ಸ್ ಅವ್ರಿಗೆ ಅವ್ರ ಸ್ಯಾಚುರೇಷನ್ ಎಷ್ಟಿದೆ ಅದ್ರ ಡಿಪೆಂಡ್ಸ್ ಆನ್ ದಟ್ ಆಕ್ಚುಲಿ ಅದು ಮ್ಯಾಕ್ಸಿಮಮ್ ಇಲ್ಲಿ ಎಷ್ಟುವರೆಗೂ ಕೊಡ್ತಾರೆ ಸರ್ 30 ಲೀಟರ್ಸ್ಗೆ ಇದೆಯಾ 15 ಲೀಟರ್ಸ್ ಲಾಸ್ಟ್ ಲೀಟರ್ಸ್ ಟೂ ಲೀಟರ್ಸ್ ಫೈವ್ ಲೀಟರ್ಸ್ ವರ್ಗೂ ನಾವು ಡಿಪೆಂಡ್ ಅಪ್ ಆನ್ ದಿ ಸ್ಯಾಚುರೇಷನ್ ಪರ್ಸನ್ಗೆ ಯಾವ ರೀತಿ ಸ್ಯಾಚುರೇಷನ್ ಇರ್ತದೆ 60% ಇದೆಯಾ 70% ಇದೆಯಾ 80% ಇದೆಯೋ ಅವ್ರಿಗೆ ಎಷ್ಟು ಸ್ಯಾಚುರೇಷನ್ಸ್ ಇರ್ತದೆ ಆ ಇದ್ರ ಮೇಲೆ ನಾವು ಆಕ್ಸಿಜನ್ ಫ್ಲೋ ಮಾಡ್ಕೊಂತೀವಿ ಅವ್ರಿಗೆ ಈಗ ಟೋಟಲ್ ನಾವು ಅವರೇಜ್ ತಗೊಂಡ್ರೆ 24 hours ಬರುತ್ತಲ್ಲ ಸರ್ ಈಗಿರೋ ಸ್ಟಾಕ್ ಅಲ್ಲ ಇದು ಅವರೇಜ್ ತಗೊಂಡ್ರೆ 24 hours ಹೆಚ್ಚು ಕಡಿಮೆ ಒಂದು ಒಂದೊಂದ್ಸಲ ಏನಾಗ್ತದೆ ಪೇಷಂಟ್ ಜಾಸ್ತಿ ಆಗ್ಬಿಡ್ತಾವೆ 60 ಜನ ತಗೋ ಹೋಗ್ಬಿಡ್ತೀವಿ ನಮ್ಮಲ್ಲಿ ಈಗ ಸದ್ಯಕ್ಕೆ ಈಗ ಸರ್ ಒಂದು 50 ಜನಕ್ಕೆ ಎಕ್ಸ್ಟ್ರಾ ಈಗ ಆಕ್ಸಿಜನ್ ಕನೆಕ್ಷನ್ ಮಾಡಿಸ್ಕೊಟ್ಟಿದ್ದಾರೆ ನಮ್ಮ ಮಾನ್ಯ ಶಾಸಕರು ಆ ಒಂದು ಕಲೆಕ್ಷನ್ ಆದ್ರೆ ಈಗ 100 ಜನಕ್ಕೆ ನಮ್ಮ ಹಾಸ್ಪಿಟಲ್ ನಲ್ಲಿ ಕೊರತೆ ಇಲ್ಲ ಈಗ ಇದುವರೆಗೂ ನಮಗೆ ಆಕ್ಸಿಜನ್ ಕೊರತೆ ಯಾವ ಪೇಷಂಟ್ಸ್ಗೂ ತೊಂದರೆ ಆಗಿಲ್ಲ ಇದು ಎಲ್ಲರೂ ಕೂಡ ಆಕ್ಸಿಜನ್ ಅಲ್ಲಿ ಇದ್ದಾರೆ ಉತ್ತಮ ಟ್ರೀಟ್ಮೆಂಟ್ ಕೂಡ ಸಿಗ್ತಾ ಇದೆ ಯಾವುದೇ ಲೋಪ ಇಲ್ಲ ಯಾವುದೇ ವದಂತಿ ಬಂದ್ರೆ ಸುಳ್ಳು ಅಂತ ನನಗೆ ಸರ್ 3-4 days ಸ್ಟಾಟಿಕಲ್ ಡೇಟಾಸ್ ತಗೊಂಡ್ರೆ ಅವರೇಜ್ ಆಕ್ಸಿಜನ್ ಪೇಷಂಟ್ಸ್ ಎಷ್ಟು ಇನ್ಕ್ರೀಸ್ ಆಗ್ತಾ ಇದಾರೆ ಅಥವಾ ಅವರೇಜ್ ಇದೆ ಏನಾಗ್ತದೆ ಏನ್ ಪೊಸಿಷನ್ಸ್ ಅಂದ್ರೆ ಬರ್ತಾ ಇದೆ ಸರ್ ಜಾಸ್ತಿ ಪ್ಯಾನಿಕ್ ಆಗ್ತಾ ಇದಾರೆ ತುಂಬಾ ಎದುರ್ಕೊಂತಾ ಇದಾರೆ ಜನ ಎದುರ್ಕೊಳ್ಳೋದಂತ ಆತಂಕ ಪಡುವಂತ ಅಗತ್ಯ ಇಲ್ಲ ನಾವು ನೋಡ್ತೀವಿ ಬಂದ ತಕ್ಷಣ 96 ಇರ್ತದೆ 98 ಇರ್ತದೆ ಅವ್ರು ಏನು ಇದಕ್ಕಿದ್ದಂಗೆ ಭಯ ಪಟ್ಕೊಂಡು 80-60 ಹಿಂಗೆಲ್ಲ ಬಂದ್ಬಿಡ್ತಾರೆ ಬಟ್ ಅದು ಭಯ ಪಡೋ ಅಂತ ಆತಂಕ ಬೇಡ ಅವರು ಧೈರ್ಯವಾಗಿ ಇದ್ಕೊಂಡು ಅವರು ಚಿಕಿತ್ಸೆ ಪಡ್ಕೊಂಡ್ರೆ ಯಾವುದೇ ಭಯ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ವ್ಯಾಕ್ಸಿನ್ ಒಂದು ಎಲ್ಲರೂ ಕೇಳ್ತಾ ಇದ್ದಾರೆ ವ್ಯಾಕ್ಸಿನ್ ಕೂಡ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ವಿ ಈಗ ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ಇತ್ತು ನಮ್ಮ ಜಿಲ್ಲಾ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಮಾಧುಸ್ವಾಮಿ ಸಾಹೇಬ್ರ ಅವರ ಅಧ್ಯಕ್ಷತೆಯಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ನಿನ್ನೆ ನಡೀತು ಜಿಲ್ಲೆಯ ಎಲ್ಲ ತಾಲೂಕು ಅಧಿಕಾರಿಗಳು ಶಾಸಕರು ನಮ್ಮ ಸಂಸದ ಸದಸ್ಯರಾದಂಥ ಬಸವರಾಜ್ ಅವರು DC ಅವರು ಜಿಲ್ಲಾ ಪರಿಷತ್ CEO ಅವರು ಎಲ್ಲರೂ ಕೂಡ ಭಾಗವಹಿಸಿದರು ಇನ್ನು 1-2 ದಿನಗಳಲ್ಲಿ ಈ ಒಂದು ವ್ಯಾಕ್ಸಿನ್ ಸಮಸ್ಯೆ ಏನಿದೆ ಅದು ಸ್ಟ್ರೀಮ್ಲೈನ್ ಆಗುತ್ತೆ ಒಂದು ಹಂತಕ್ಕೆ ಬಂದು ಎಲ್ಲರಿಗೂ ಕೂಡ ವ್ಯಾಕ್ಸಿನ್ ಕೊಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಮಾಡ್ತಾ ಇದೆ ಬಹುಶಃ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಈ ಒಂದು 8ನೇ ತಾರೀಕಿಲ್ಲ 10ನೇ ತಾರೀಕು ಮೇ 10ನೇ ತಾರೀಕು ಒಳಗಡೆ ಎಲ್ಲ ಕೇಂದ್ರಗಳು ಪ್ರಾಥಮಿಕ ಕೇಂದ್ರ ಮತ್ತು ನಮ್ಮ ಸರ್ಕಾರಿ ತಾಲೂಕು ಸರ್ಕಾರಿ ಆಸ್ಪತ್ರೆ ಎಲ್ಲ ಕಡೆಯೂ ಕೂಡ ಇಲ್ಲಿ ಅಂತ ಅಲ್ಲ ರಾಜ್ಯಾದ್ಯಂತ ಈ ಒಂದು ವ್ಯಾಕ್ಸಿನ್ ಕೊಡ್ತಕ್ಕಂಥ ಸರಬರಾಜು ಮಾಡತಕ್ಕಂಥ ವ್ಯವಸ್ಥೆ ಅದು ಸ್ಟ್ರೀಮ್ಲೈನ್ ಆಗುತ್ತೆ ಅದರಲ್ಲಿ ಏನು ಸಮಸ್ಯೆ ಸರ್ ಇವತ್ತು ಪಾಸಿಟಿವ್ ಕೇಸಸ್ 400 ಇದೆ ಅಂತ ಹೇಳ್ತಾರೆ ಎಷ್ಟಿದೆ ಸರ್ ಇವತ್ತು ಸಂಜೆ ಗೊತ್ತಾಗುತ್ತೆ ಅದೇ ಗ್ರಾಫ್ ಒಂದು ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇದೆ ಎವ್ರಿ ಡೇನು ಅದು ಇದು ಡೌನ್ ಆಗ್ತಾ ಇಲ್ಲ ಇನ್ಕ್ರೀಸ್ ಆಗ್ತಾ ಇದೆ ಹಾಗಾಗಿ ಆಲ್ಮೋಸ್ಟ್ ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ ಈಗ ಇನ್ನು ಕಡಿಮೆ ಆಗ್ತಾ ಹೋಗ್ತದೆ ಆಲ್ಮೋಸ್ಟ್ ಈಗ 10 ಮೈಕ್ರೋ ಕಂಟೈನ್ಮೆಂಟ್ ಝೋನ್ಸ್ ಅಂತ ಹೇಳ್ಬಿಟ್ಟು ಗ್ರಾಮೀಣ ಭಾಗದಲ್ಲಿ ಮಾಡಿದ್ವಿ ಅಂದರೆ ನಾವು ಇವತ್ತು ಎಷ್ಟು ಮೇಡಮ್ ಇವತ್ತು 17 ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಆಗಿದೆ
ಎಲ್ಲ ಕಡೆ ಹೋಗಿ ನಾವು ಭೇಟಿ ಕೊಟ್ಟು ಬಂದಿದ್ದೀವಿ. ಅಲ್ಲಿ ರೋಗಿಗಳನ್ನು ಕೂಡ ಭೇಟಿ ಮಾಡಿ ಅಲ್ಲಿ ಅವರವರ ಅವರಿಗೆ ವ್ಯವಸ್ಥೆ ಹೇಗಿದೆ, ಔಷಧಿಗಳ ಸರಬರಾಜು ಆಗ್ತಾ ಹೇಗೆ ಅಂತಕ್ಕಂಥ ಮಾಹಿತಿಗಳನ್ನು ಅವರ ಆರೋಗ್ಯಗಳನ್ನು ನಾವು ವಿಚಾರಿಸಿ ಅವ್ರಿಗೆ ಧೈರ್ಯಸ್ಥೈರ್ಯಗಳನ್ನು ತುಂಬಿ ನೆನೆ ಬಂದಿದ್ದೇವೆ. ನೆನೆ ಇವತ್ತು ಕೂಡ ಹಲವಾರು ಕಂಟೈನ್ಮೆಂಟ್ ಝೋನ್ಗೆ ನಾವು ಭೇಟಿ ನೀಡ್ತೇವೆ. ಒಂದು ಈಗ ಕೆಲವರು ನೆನ್ನೆ ಮೀಟಿಂಗಲ್ಲಿ ನಾನು ಮಾತಾಡಿದೆ, ಇದು ಆರ್ ಟಿ ಪಿ ಸಿ ಆರ್ ಟೆಸ್ಟ್ ವಿಳಂಬ ಆಗ್ತಾ ಇದೆ, ರಿಪೋರ್ಟ್ಸ್ ಬರೆದು ಅಂತಕ್ಕಂಥ ವಿಷಯ ಮಾನ್ಯ ಸಚಿವರಿಗೆ ಪ್ರಸ್ತಾಪ ಮಾಡಿದೆ. ಮಾಡಿದಂಥ ಸಂದರ್ಭದಲ್ಲಿ ಅವರು ಹೆಚ್ಚುವರಿಯಾಗಿ ಉಪಕರಣಗಳನ್ನು ನಾವು ಖರೀದಿ ಮಾಡಿದ್ದೀವಿ. ಇವತ್ತು ನಾಳೆ ಅಷ್ಟೊತ್ತಿಗೆ ನಾಡಿನಿಂದ ನಿಮಗೆ ವಿತಿನ್ 48 hours ರಿಪೋರ್ಟ್ಸ್ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸಂಪೂರ್ಣ ಭರವಸೆ ಅವರು ಮಾನ್ಯ ಸಚಿವರು ಕೊಟ್ಟಿದ್ದಾರೆ. ಅದಕ್ಕೆ ಬಹುಶಃ ನಾಳೆ ನಾಡಿದ್ರಿಂದ ಅದನ್ನು ಅದು ಕೂಡ ಸ್ಟ್ರೀಮ್ಲೈನ್ ಆಗುತ್ತೆ. ಟೆಸ್ಟ್ ಕೊಟ್ಟಿದ್ದು 48 hours ಫಲಿತಾಂಶ ಬರ್ತಕ್ಕಂಥ ವ್ಯವಸ್ಥೆ ಜಿಲ್ಲಾಡಳಿತ ಮಾಡ್ತಾ ಇದೆ. ಸರ್, ಆಕ್ಸಿಜನ್ ಪ್ಲಾಂಟ್ ಇನ್ಸ್ಟಾಲೇಷನ್ ಏನೋ ಪ್ಲಾನ್ ಇದೆ ಸರ್ ಇಲ್ಲಿ ಶಿರಾದಲ್ಲಿ? ಸದ್ಯಕ್ಕೇನು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಈಗ ಶಿರಾದವರೆಗೆ ಹೆಚ್ಚುವರಿ 50 beds ಆಕ್ಸಿಜನ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಬಹುಶಃ ಇವತ್ತು ಸಾಯಂಕಾಲ ನಾಳೆ ಅವ್ರ ಕೆಲಸ ಮುಗಿಸ್ತಾರೆ. ಆ ಹೆಚ್ಚುವರಿ ಆಕ್ಸಿಜನ್ ಬೇಕಾಯ್ತು ಅಂತ ಹೇಳಿ ನಾವು ಇನ್ನೂ ಹೆಚ್ಚುವರಿ ಸಿಲಿಂಡರ್ ವ್ಯವಸ್ಥೆ ಮಾಡ್ತೀವಿ. ಥ್ಯಾಂಕ್ ಯು ಸರ್.